ಎಲ್ರೂ ಹೇಳ್ತಾರೆ ನಾನ್ ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್, ತ್ವಚೆಯ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಅಂದ್ರೆ ಏನಿಲ್ಲ, ನಮ್ ಕನ್ನಡ ಕನ್ನಡ ಬಂದೇ ಹತ್ತದ. ನಾವ್ ಬೇರೆ ವಿಷಯದಲ್ಲಿ ಏನ್ ಹೇಳಿ ನಾವ್ ಏನ್ ಮಾತಾಡಲ್ಲ. ನಾವ್ ಬಂದ ಅರ್ಧ ಗಂಟೆಯಿಂದ ಕಾಯ್ಬೇಕ. ಕನ್ನಡ ಬಂದು 80% ಇರ್ಬೇಕು, ಇಂಗ್ಲಿಷ್ ಬಂದು 40% ಇರ್ಬೇಕು. ನೀವ್ ಹೇಳಿದ್ರೆ ತಪ್ಪೇನಿಲ್ಲ. ಯಾರೋ ಒಬ್ರು ಮಾತಾಡ್ತಾರೆ, ಓನರ್ ಹತ್ರ ಮಾತಾಡ್ಕೊಂಡು ಹಂಗೆ ಹೋಗ್ಲಿ ಅಂತ ಹೇಳ್ತಾರೆ. ಸಂಬಂಧಪಟ್ಟ ನಾವ್ ಇದೀವಿ, ನಾವ್ ಆನ್ಸರ್ ಮಾಡ್ತಾ ಇಲ್ಲ. ಎಲ್ಲ ಕನ್ನಡದಾರೆ, ಯಾರು ಬೇರೆ ಇಲ್ಲ, ಎಲ್ಲ ಕನ್ನಡದಾರೆ. ಅದು ತಲೆ ಯಾರು ನೋಡಲ್ಲ. ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತಾನೆ ನಾವು ಮಾಡ್ತಾರೆ. ನಾವು ಸಹಕಾರ ಕೊಟ್ಟೆ ಕೊಡ್ತೀವಿ. ಇವತ್ತು ಹೇಳಲ್ಲ, ಬಾಯಲ್ಲಿ ಹೇಳಲ್ಲ, ನಾವು ಸಹಕಾರ ಕೊಟ್ಟೆ ನಗರಸಭೆಯ ವಿಫಲ ಅಧಿಕಾರಿಗಳಿಂದ ದೊಡ್ಡಬಳ್ಳಾಪುರ ನಗರದ ಕೋಟ್ ರಸ್ತೆಯಲ್ಲಿ ಏನು ಹೊಸದಾಗಿ ಒಂದು 7 Hills ಅಂತೇಳಿ ಹಾಸ್ಪಿಟ್ಲ್ ಓಪನ್ ಆಗಿದೆ, ಅದಕ್ಕೆ ಯಾವುದೇ ರೀತಿಯ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿಲ್ಲ. ಹಲವಾರು ವೈಫಲ್ಯಗಳು ಎದ್ದು ಕಾಣ್ತವೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಹಾಸ್ಪಿಟ್ಲು ನೋಡಿದ್ರೆ ಆಳವಾಗಿ ನೋಡಿದ್ರೆ ಇಲ್ಲಿ ಯಾವುದೇ ರೀತಿ ಇಲ್ಲಿಗಲ್ಲೇ ಜಾಸ್ತಿ ಅತಿ ಹೆಚ್ಚಾಗಿ ನಡೀತಾ ಇರೋದು. ಇಂಗ್ಲೀಷ್ಗೆ 100% ಮಾನ್ಯತೆ ಕೊಟ್ಟು ಕನ್ನಡಕ್ಕೆ ಯಾವುದೇ ರೀತಿ ಮಾನ್ಯತೆ ಕೊಟ್ಟಿಲ್ಲ. 1ನೇ ತಾರೀಕಲ್ಲಿ 8ನೇ ತಾರೀಕು ಪ್ರಾರಂಭ ಮಾಡ್ತಾರೆ, ಅವತ್ತು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಹಾಸ್ಪಿಟ್ಲು ಪ್ರಾರಂಭ ಮಾಡೋದಕ್ಕೂ ಬಿಡೋದಿಲ್ಲ. ನೆನ್ನೆನೂ ಸಹ ಎಚ್ಚರಿಕೆ ಕೊಟ್ಟಾದಮೇಲೆ ಇಂಗ್ಲೀಷ್ಗೆ ನಾವು ಯಾವುದೇ ಕಾರಣಕ್ಕೂ ನಾವು ಇಂಗ್ಲೀಷ್ ಹಾಕೋದಿಲ್ಲ, ಕನ್ನಡ ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ಅವರು ಮೇಲ್ಗಡೆ ಒಂದು ವೈಟ್ ಪರದೆ ಎಳೆದಿದ್ದಾರೆ, ಇನ್ನೂ ಹಾಗೇನೇ ಇಂಗ್ಲೀಷ್ ಅಕ್ಷರ ಮೇಲೆ ಇದೆ. ಅದ್ಯಾವುದಕ್ಕೂ ನಾವು ಸ್ಪಂದಿಸಲ್ಲ. ನಾವು ಇಂಗ್ಲೀಷ್ ಬೇಕಿಲ್ಲ ನಮಗೆ. ನಮ್ಗೆ ಬೇಕಿರೋದು ಕನ್ನಡ ನಾಡಲ್ಲಿ ಕನ್ನಡಿಗರ ಸ್ವತ್ತಲ್ಲೇ. ಏನು ಕನ್ನಡಿಗರ ಶಾಸ್ತ್ರೀಯ ಸ್ಥಾನಮಾನ ಇದೆ ಅದರಲ್ಲಿ ಕನ್ನಡಿಗರು ಸ್ವತ್ತಾಗಬೇಕು ಹೊರತು ಬೇರೆಯವ್ರ ಸ್ವತ್ತಾಗಬಾರ್ದು. ಅದೇ ರೀತಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಬೇರೆಯವ್ರಿಗೆ ಉದ್ಯೋಗ ಸಿಗಬಾರ್ದು. ಯಾವುದೇ ಇಲ್ಲಿಗಲ್ಲ ಆಕ್ಟಿವಿಟೀಸ್ ನಡೆಯೋದಕ್ಕೆ ನಾವು ಅವಕಾಶ ಕೊಡಲ್ಲ. ಯಾರೋ ಒಂದಿಬ್ಬರು ಮೂವರು ಪ್ರಭಾವಿ ವ್ಯಕ್ತಿಗಳಿಂದ ಇವರು ಈ ರೀತಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಕುಮ್ಮ ಕೊಡ್ತಾರೋ ಕೊಡಲಿ, ನೋಡೋದಿಲ್ಲ. ನಮಗೆ ಕನ್ನಡ ಅಕ್ಷರ ಅತಿ ಹೆಚ್ಚಾಗಿ 80% ಕನ್ನಡ ಅಕ್ಷರ ಇದ್ದರೆ ಮಾತ್ರ ನಾವು ಅದಕ್ಕೆ ಪ್ರಾರಂಭ ಮಾಡೋದಕ್ಕೆ ಬಿಡ್ತೀವಿ. 80%ಗಿಂತ ಕಡಿಮೆ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಪ್ರಾರಂಭ ಮಾಡೋದಕ್ಕೆ ಬಿಡೋದಿಲ್ಲ.